ಅರೇ ಶ್ರೀನಿವಾಸ ಎಲ್ಲರಿಗೂ ಸಹ ನಮಸ್ಕಾರಗಳು ಭವಿಷ್ಯವಾಣಿಯಲ್ಲಿ ನಾನು ನಿಮ್ಮ ಮಹರ್ಷಿ ಗುರುಜೆ ಈ ದಿನದ ಪಂಚಾಂಗದ ವಿಶೇಷತೆಯನ್ನು ನೋಡೋಣ ಇದನ್ನು ಹನ್ನೊಂದನೇ ತಾರೀಕು ಮೂರನೇ ತಿಂಗಳು ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ವಿಯಲ್ಲಿದ್ದೀವಿ ಅದರಲ್ಲಿ ಸಹ ದಿನ ಪಂಚಮಿ ತಿಥಿ ಅದರಲ್ಲಿ ಸೋಮವಾರ ಭರಣಿ ನಕ್ಷತ್ರ ನಿತ್ಯ ನಕ್ಷತ್ರ ಇರುತ್ತೆ ಇನ್ನು ರಾಹುಕಾಲ ಮತ್ತು ಯಮಗಂಟೆ ಕಾಲ ನೋಡೋಣ ಎಷ್ಟೊತ್ತಿಗೆ ಪ್ರಾರಂಭ ಆಗುತ್ತೆ ಅಂತ ಈ ದಿನದ ರಾಹುಕಾಲ ಬಂದು ಬೆಳಗ್ಗೆ ಎಂಟು ಗಂಟೆ ನಾಲ್ಕು ನಿಮಿಷಕ್ಕೆ ಪ್ರಾರಂಭ ಆಗಿ ಒಂಬತ್ತು ಗಂಟೆ ಮೂವತ್ತ್ನಾಲ್ಕು ನಿಮಿಷದವರೆಗೂ ಸಹ ರಾಹುಕಾಲ ಇರುತ್ತೆ ಇನ್ನು ಅದೇ ರೀತಿ ಯಮಗಂಟ ಕಲ್ಲೂ ಸಹ ಬೆಳಗ್ಗೆ ಹನ್ನೊಂದು ಗಂಟೆ ನಾಲ್ಕು ನಿಮಿಷಕ್ಕೆ ಪ್ರಾರಂಭ ಆಗಿ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತ್ನಾಲ್ಕು ನಿಮಿಷದವರೆಗೂ ಸಹ ಇರುತ್ತೆ ನಾ ದಿನ ವಿಶೇಷತೆ ಅಂತ ನಾವು ನೋಡೋಕೋದ್ರೆ ಭರಣಿ ನಕ್ಷತ್ರ ಸೋಮವಾರ ಕಾಂಬಿನೇಷನ್ಸ್ ಬಂದಿದೆ ಹಾಗಾಗಿ ಈಶ್ವರನ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳುವಂಥದ್ದು ಬಹಳ ಶ್ರೇಷ್ಠವಾಗಿರುತ್ತೆ ಈ ದಿನ ಪಂಚಾಂಗದ ವಿಶೇಷತೆಯನ್ನು ನೋಡಿದ್ರಿ ದ್ವಾದಶ ರಾಶಿಯ ಫಲಾನುಫಲಗಳ ಬಗ್ಗೆನು ತಿಳಿದುಕೊಳ್ಳೋಣ ಮೊದಲಿಗೆ ಮೇಷರಾಶಿ ದಿನ ಮೇಷರಾಶಿವರ್ಗಂತೂ ಇದನ್ನ ವ್ಯಕ್ತವಾಗಿ ಎಲ್ಲೋ ಒಂದು ಕಡೆ ಪ್ರಯತ್ನಗಳು ಯಾವುದೇ ಕೆಲಸ ಆಗ್ಬೋದು ಇಲ್ಲ ಒಂದು ಕಡೆ ವಿಳಂಬ ಆಗುವಂಥದ್ದು ಅಥವಾ ಸಮಸ್ಯೆಗಳನ್ನು ಎದುರಿಸುವಂಥ ಸಾಧ್ಯತೆಗಳು ಬಹಳಷ್ಟು ಇರುತ್ತೆ ಸರ್ಕಾರಿ ಕೆಲಸ ಆಗಬಹುದು ಅಥವಾ ಸ್ವಂತ ಕೆಲಸದಲ್ಲಿ ಇರುವಂಥವ್ರಿಗೆ ಇಲ್ಲ ಒಂದು ಒಂದ್ರ ಮೇಲೆ ಒಂದು ಸಮಸ್ಯೆ ಉಂಟಾಗುವಂಥ ಸಾಧ್ಯತೆ ಇರುತ್ತೆ ಸ್ವಲ್ಪ ವ್ಯವಹಾರವನ್ನು ಮಾಡುವಾಗ ಜಾಗೃತೆ ವಹಿಸಬೇಕಾಗುತ್ತೆ ಮೇಷರಾಶಿಯವರು ಇನ್ನು ಅದರ ಜೊತೆಗೆ ಆರ್ಥಿಕವಾಗಿ ಹಣಕಾಸಿನ ವಿಚಾರದಲ್ಲಿ ನಾವು ನೋಡಲಿಕ್ಕೆ ಹೋದರೆ ಉತ್ತಮವಾಗಿರುತ್ತೆ ಮತ್ತು ಕೆಲವರಿಗಂತೂ ಖರ್ಚುಗಳು ಸಹ ಹೆಚ್ಚಾಗಿ ಕಾಡುವಂಥ ಸಾಧ್ಯತೆ ಇರುತ್ತೆ ಒಟ್ಟಾರೆ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ಗಮನವನ್ನು ನೀಡಲೇಬೇಕಾಗುತ್ತೆ ಇಲ್ಲಿ ಕೆಲಸಗಳು ವಿಳಂಬ ಆಗುತ್ತೆ ಒಂದು ಕಡೆ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಕಿರಿಕಿರಿ ಆಗುತ್ತೆ ಒಟ್ಟಾರೆ ಇದನ್ನು ಈಶ್ವರನ ಪ್ರಾರ್ಥನೆ ಅಥವಾ ಈಶ್ವರನ ಮಂತ್ರ ಜಪವನ್ನು ಮಾಡೋದು ಬಹಳ ಶ್ರೇಷ್ಠವಾಗಿರುತ್ತೆ ಈ ದಿನ ಇನ್ನು ಋಷಭರಾಶಿಯವರಿಗಂತೂ ಈ ದಿನ ಅತೀಗವಾಗಿ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಅಗತ್ಯ ಇದೆ ಯಾಕಂತ ಹೇಳಿದ್ರೆ ಯಾರಿಗಾದರೂ ದುಡ್ಡು ಕೊಡುವಂಥದ್ದು ಅಥವಾ ತೆಗೆದುಕೊಳ್ಳುವಂಥ ವಿಚಾರ ಇದ್ದರೆ ಸ್ವಲ್ಪ ವ್ಯವಹಾರವನ್ನು ಮಾಡುವಾಗ ಜಾಗೃತೆ ವಹಿಸಬೇಕಾಗುತ್ತೆ ಇನ್ನು ಮನೋರಂಜನೆಗೋಸ್ಕರ ದೂರದ ಪ್ರಯಾಣ ಇಟ್ಕೊಳ್ಳುವಂಥದ್ದು ಜಾಸ್ತಿ ಇರುತ್ತೆ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭ ಆಗುವಂಥ ಸಾಧ್ಯತೆಗಳು ಇದನ್ನು ಕಂಡು ಈ ದಿನದ ಪರಿಹಾರ ಅಂತ ನಾವು ನೋಡ್ಲಿಕ್ಕೆ ಹೋದ್ರೆ ಸಾಧ್ಯವಾದಷ್ಟು ಸಹ ದೇವಿ ಪ್ರಾರ್ಥನೆ ದೇವಿ ಪೂಜೆ ಪುನಸ್ಕಾರಗಳನ್ನ ಬಹಳ ಶ್ರೇಷ್ಠವಾಗಿರುತ್ತೆ ಈ ದಿನ ದೇವಿ ದೇವಸ್ಥಾನ ಇದ್ರೂ ಅರ್ಚನೆ ಅದಿಗಳನ್ನ ಈ ದಿನ ಮಾಡಿಕೊಬಹುದಾಗಿದೆ ಇನ್ನ ಮಿಥುನ ರಾಶಿಯವರಿಗಂತೂ ಈ ದಿನ ಮನೆ ಕಟ್ಟುವಂತಹ ವಿಚಾರ ಆಗ್ಬಹುದು ಅಥವಾ ಭೂಮಿ ಖರೀದಿ ವಿಚಾರದಲ್ಲಿ ಆಗ್ಬಹುದು ವ್ಯವಹಾರದಲ್ಲಿ ಏನಾದರೂ ಸಮಸ್ಯೆಗಳಿದ್ರೇನು ಪರಿಹಾರವನ್ನ ಸಿಗುವಂತ ಸಾಧ್ಯತೆ ಈ ದಿನ ಕಂಡು ಬರುತ್ತೆ ವ್ಯವಹಾರ ಯಾವುದೇ ಆಗ್ಬಹುದು ಸ್ವಲ್ಪ ಜಾಗೃತವಾಗಿ ವ್ಯವಹಾರವನ್ನು ಮಾಡಿದ್ರೆ ಇದನ್ನು ಏನೇ ಸಮಸ್ಯೆ ಇದ್ರೂ ಬಗೆಹರಿಸ್ಕೊಂತೀರಾ ಮತ್ತು ಅದರ ಜೊತೆಗೆ ವ್ಯಾಪಾರಿಗಳಿಗಂತೂ ಹೆಚ್ಚಿನ ಲಾಭ ಯಾವುದೇ ವ್ಯಾಪಾರಿಗಳಿಗೆ ಆಗ್ಬೋದು ಲಾಭ ಅಂತೂ ಇದ್ದೇ ಇರುತ್ತೆ ಇದನ್ನು ಇನ್ನು ಹೊಸ ಜವಾಬ್ದಾರಿಗಳು ಸಹ ಇದನ್ನು ದೊರೆಯುವಂಥ ಸಾಧ್ಯತೆ ಹೆಚ್ಚಾಗಿ ಇರುತ್ತೆ ಒಟ್ಟಾರೆ ಈ ದಿನ ಪ್ರಾರ್ಥನೆ ಪೂಜೆ ಅಂತ ಹೇಳಿದ್ರೆ ಗಣಪತಿಯ ಸ್ಮರಣೆ ಗಣಪತಿಯ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳೋದು ಬಹಳ ಶ್ರೇಷ್ಠವಾಗಿರುತ್ತೆ ಈ ದಿನ ಇನ್ನು ಕರ್ಕಾಟಕ ರಾಶಿಯವ್ರಿಗಂತೂ ಓಟೆಲಲ್ಲಿ ಕೆಲಸ ಮಾಡುವಂಥದ್ದು ಹೋಟೆಲ್ಗೆ ಸಂಬಂಧಪಟ್ಟಂಥದ್ದು ಆಗ್ಬೋದು ಅಥವಾ ಭೂಮಿಯ ವಿಚಾರದಲ್ಲಿ ಆಗ್ಬೋದು ಅಥವಾ ವ್ಯವಹಾರದಲ್ಲಿ ಯಾವುದೇ ಆಗ್ಬೋದು ಅನುಕೂಲ ಆಗುವಂಥ ಸಾಧ್ಯತೆ ಹೆಚ್ಚಾಗಿ ಕಂಡುಬರುತ್ತೆ ಇನ್ನು ಕೆಲವರಿಗೆ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಅಗತ್ಯ ಇರಬೇಕಾಗುತ್ತೆ ಯಾಕಂತೇಳಿ ಹೇಳಿದ್ರೆ ಈಗಾಗಲೇ ಆರೋಗ್ಯದಲ್ಲಿ ಸಮಸ್ಯೆಗಳು ಇರುವಂಥವ್ರು ಸ್ವಲ್ಪ ಏರುಪೇರು ಆಗುವಂಥ ಸಾಧ್ಯತೆಗಳು ಕಂಡುಬರುತ್ತೆ ಇನ್ನು ಅದರ ಜೊತೆಗೆ ಅತಿಥಿಗಳ ಆಗಮನ ಇರುತ್ತೆ ಅತಿಥಿಗಳಿಂದನೇ ಸ್ವಲ್ಪ ಮಟ್ಟಿಗೆ ಕಿರಿಕಿರಿ ಸಮಸ್ಯೆಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ ಒಟ್ಟಾರೆ ಮನೆ ದೇವರ ಪ್ರಾರ್ಥನೆ ಮಾಡ್ಕೋಬಹುದು ಅಥವಾ ಈಶ್ವರನ ಅಷ್ಟೋತ್ತರ ಅಥವಾ ದೇವಾಲಯಕ್ಕೆ ಹೋಗಿ ಬರುವಂಥದ್ದು ಬಹಳ ಶ್ರೇಷ್ಠವಾಗಿರುತ್ತೆ ಈ ದಿನ ಇನ್ನು ಸಿಂಹರಾಶ್ವರ್ಗಂತೂ ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆ ಆಗುತ್ತೆ ಯಾಕಂತ ಹೇಳಿದರೆ ಬ್ಯಾಂಕಿಂಗ್ ಸಂಬಂಧಪಟ್ಟಂಥ ವ್ಯವಹಾರ ಆಗಬಹುದು ಅಥವಾ ಏನಾದರೂ ಲೇವಾದೇವಿ ವ್ಯವಹಾರವಾಗಬಹುದು ಬಹಳ ಜಾಗೃತವಾಗಿ ಇರಬೇಕಾಗುತ್ತೆ ದಿನ ಇನ್ನು ಕೆಲವರಿಗಂತೂ ಆಧ್ಯಾತ್ಮಿಕ ಪೂಜೆ ಪುನಸ್ಕಾರಗಳ ಬಗ್ಗೆ ಹೆಚ್ಚಿನ ಒಲವು ತೋರಿಸುವಂಥ ಸಾಧ್ಯತೆ ದಿನ ಕಂಡು ಬರುವಂಥದ್ದಿರುತ್ತೆ ಮತ್ತು ಇದನ್ನು ಸ್ವಂತ ಬುದ್ಧಿವಂತಿಕೆಯಿಂದ ಮುನ್ನಡೆ ಉಂಟಾಗುತ್ತೆ ಏನೇ ಮಾಡಿ ಯಾರ ಮಾತು ಕೇಳಕ್ಕೆ ಹೋಗ್ಬಿಡಿ ನಿಮ್ಗೇನು ಅನಿಸುತ್ತೆ ಈ ದಿನ ದಿನ ಏನೋ ಒಂದು ಕೆಲಸ ಮಾಡಬೇಕು ಅಂತ ಹೇಳಿದರೆ ಖಂಡಿತ ನಿಮ್ಮ ಪ್ರಯತ್ನ ಏನೇ ಇರಲಿ ಅದಕ್ಕೆ ತಕ್ಕಂಥ ಪ್ರತಿಫಲ ಲಭ್ಯ ಆಗುವಂಥ ಸಾಧ್ಯತೆ ಬಹಳಷ್ಟು ಕಂಡುಬರುತ್ತೆ ಇದನ್ನು ಸೂರ್ಯ ನಮಸ್ಕಾರ ಸೂರ್ಯನ ಆರಾಧನೆ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳುವಂಥದ್ದು ಬಹಳ ಶ್ರೇಷ್ಠವಾಗಿರುತ್ತೆ ಈ ದಿನ ಇನ್ನು ಕನ್ಯಾ ರಾಶಿಯವ್ರಿಗಂತೂ ಈ ದಿನ ನೋಡಿ ದಾಯಾದಿಗಳಿಂದ ಆದಷ್ಟು ದೂರ ಇರಿ ಯಾಕಂತ ಹೇಳಿದ್ರೆ ಅಣ್ಣ ತಮ್ಮಂದಿರ ವಿಚಾರದಲ್ಲಿ ಏನಾದರೂ ಜಮೀನು ವಿಚಾರ ಆಗ್ಬೋದು ವ್ಯವಹಾರಿಕವಾಗಿ ಆಗಬಹುದು ಸ್ವಲ್ಪ ಕಿರಿಕಿರಿ ಅನಿಸಬಹುದು ಎಚ್ಚರಿಕೆ ಅಗತ್ಯ ಇದೆ ಈ ದಿನ ಇನ್ನು ಸರ್ಕಾರಿ ಕೆಲಸದಲ್ಲಿ ಆಗುವ ಏನಾದರೂ ಕೆಲಸಗಳು ಆಗುವಂಥ ಏನಾದರೂ ಇದ್ದರೂ ಸಹ ಈ ದಿನ ಕೆಲಸನೂ ಸಹ ಅನುಕೂಲ ಆಗುವಂಥದ್ದು ಇರುತ್ತೆ ಮತ್ತು ಕೆಲಸದಲ್ಲಿ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು ಸ್ವಂತ ಬಿಸ್ನೆಸ್ಸಲ್ಲಿ ಆಗ್ಬೋದು ಅಥವಾ ಸರ್ಕಾರಿ ಕೆಲಸದಲ್ಲಿ ಏನಾದರೂ ದಿನ ಫೈಲ್ ಮೂವ್ ಆಗಬೇಕಂದ್ರೂ ಪ್ರಯತ್ನ ಮಾಡಿ ಅದಕ್ಕೆ ತಕ್ಕಂತ ಪ್ರತಿಫಲ ಲಭ್ಯ ಆಗುತ್ತೆ ದಿನ ದೀರ್ಘಾವಧಿ ಕಾಲದಿಂದ ಕಿರಿಕಿರಿ ಅನಿಸುವಂತಹ ಸಮಸ್ಯೆಗಳು ಏನೇ ಇರಲಿ ತೊಂದರೆಗಳು ಪರಿಹಾರ ಸಿಗುವಂತ ಸಾಧ್ಯತೆ ಇರುತ್ತೆ ದಿನ ಗ್ರಹಾಣಂ ಆದಿರಾದಿತ್ಯೋ ಲೋಕ ರಕ್ಷಕ ಕಾರಕ ವಿಷಮಸ್ಥಾನ ಸಂಭೂತಂ ಪೀಡಾ ಮೇ ರವಿ ಈ ರವಿಯ ಪೀಡಾ ಪರಿಹಾರ ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ನಾವು ಸಮಸ್ಯೆಗಳಿಂದ ದೂರ ಹೋಗ್ಲಿಕ್ಕೆ ದಿನ ಸಾಧ್ಯ ಇರುತ್ತೆ ಇನ್ನು ತುಲಾರಾಶಿಯವರಿಗಂತೂ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭ ಆಗುವಂಥ ಸಾಧ್ಯತೆ ಇರುತ್ತೆ ಭೂಮಿ ಆಗಬಹುದು ಅಥವಾ ವಾಹನ ಖರೀದಿ ವಿಚಾರದಲ್ಲಿ ಸ್ವಲ್ಪ ದುಡ್ಕಕ್ಕೆ ಹೋಗಬೇಡಿ ಯಾಕಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಇನ್ವೆಸ್ಟ್ಮೆಂಟ್ ಮಾಡೋದಾಗಲಿ ಅಥವಾ ಏನಾದರೂ ವಿಚಾರದಲ್ಲಿ ತೆಗೆದುಕೊಳ್ಳುವಂತಹ ವಿಚಾರದಲ್ಲಿ ಏನಾದರೂ ಇದ್ದರೆ ಅದು ಎಷ್ಟು ಮಟ್ಟಿಗೆ ಸೂಕ್ತ ಇದೆ ಅಂತ ಒಂದ್ಸಲಿ ಆಲೋಚನೆಯನ್ನು ಮಾಡಿ ನಿರ್ಧಾರವನ್ನು ತೆಗೆದುಕೊಂಡು ತೆಗೆದುಕೊಳ್ಬೇಕಾಗುತ್ತೆ ಏನಾದರೂ ಜೊತೆಗೆ ಇದನ್ನು ಲೀವಾದೇವಿ ವಹಿವಾಟುದಾರರಿಗಂತೂ ಸ್ವಲ್ಪ ತೊಂದರೆ ಆಗುವಂಥ ಸಾಧ್ಯತೆ ಇರುತ್ತೆ ಒಟ್ಟಾರೆ ಲಕ್ಷ್ಮಿಯ ಪ್ರಾರ್ಥನೆ ಲಕ್ಷ್ಮೀ ದೇವಿಯ ಅಷ್ಟೋತ್ತರ ಅಷ್ಟಕ್ಕವನ್ನು ಹೇಳ್ಕೊಳ್ಳುವಂಥದ್ದು ಅಥವಾ ಲಕ್ಷ್ಮೀ ದೇವಸ್ಥಾನ ಏನಾದರೂ ಇದ್ದರೆ ಸಮೀಪದಲ್ಲಿ ಹೋಗಿ ದರ್ಶನವನ್ನು ಮಾಡಿಕೊಳ್ಳೋದು ಬಹಳ ಸೂಕ್ತ ಈ ದಿನ ಇನ್ನು ವೃಶ್ಚಿಕ ರಾಶಿಯವರಿಗಂತೂ ಯಾವುದೇ ವಿಚಾರದಲ್ಲಿ ಸಹ ವಾದ ವಿವಾದಗಳ ಬಗ್ಗೆ ಗಮನ ನೀಡಬೇಡಿ ವಿನಾಕಾರಣ ಸಮಸ್ಯೆಗಳು ಹೆಚ್ಚಾಗಿ ಬರುತ್ತೆ ಇಲ್ಲ ಒಂದು ಕಡೆ ಯಾರ್ದು ಬೇಡವಾದಂಥ ಸಮಸ್ಯೆಗಳು ಮೈ ಮೇಲೆ ಬರುವಂಥ ಸಾಧ್ಯತೆಗಳು ಬಹಳಷ್ಟು ಕಂಡು ಬರುವಂಥ ವಿಚಾರ ಆಗಿರುತ್ತೆ ಇನ್ನು ಉದ್ಯೋಗ ಸಿಗ್ತಾ ಇಲ್ಲ ನಿರುದ್ಯೋಗಿಗಳಿಗಂತೂ ಈ ದಿನ ಉದ್ಯೋಗದ ಅವಕಾಶಗಳು ಲಭ್ಯ ಆಗುವಂಥ ಸಾಧ್ಯತೆ ಬಹಳಷ್ಟು ಕಂಡು ಬರುತ್ತೆ ಇನ್ನು ಎಕ್ಸಾಮ್ಸ್ ಹತ್ರ ಬರ್ತಾ ಇದೆ ವಿದ್ಯಾರ್ಥಿಗಳಿಗೆ ಇದನ್ನು ತಮ್ಮ ಪ್ರಯತ್ನ ಏನೇ ಇರಲಿ ಪ್ರಯತ್ನಕ್ಕೆ ತಕ್ಕಂತಹ ಉತ್ತಮವಾದಂಥ ಫಲಿತಾಂಶ ಈ ದಿನ ಸಿಗುತ್ತೆ ಒಟ್ಟಾರೆ ಅಯಗ್ರೀವರ ಪ್ರಾರ್ಥನೆ ಮಾಡ್ಕೋಬಹುದು ಗಣಪತಿಯ ಸ್ಮರಣೆ ಮಾಡ್ಕೊಳ್ಳೋದರಿಂದ ವಿದ್ಯಾಭ್ಯಾಸದಲ್ಲಿ ಆಗ್ಬೋದು ಅಥವಾ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಈ ದಿನ ಸಾಧ್ಯ ಇರುತ್ತೆ ಇನ್ನು ಧನುರ್ ರಾಶಿಯವರಿಗಂತೂ ಉದ್ಯೋಗದ ವಿಚಾರದಲ್ಲಿ ನಿರುದ್ಯೋಗಿಗಳಿಗಂತೂ ಒಳ್ಳೆಯ ಲಾಭ ನೋಡಿ ಉದ್ಯೋಗದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು ವಿಚಾರದಲ್ಲಿ ಆಗ್ಬೋದು ಅಥವಾ ಕೆಲಸ ಸಿಗ್ತಾ ಇಲ್ಲ ಹುಡುಕ್ತಾ ಇದ್ದೀರಾ ಅಂತ ಹೇಳಿದ್ರೆ ಪ್ರಯತ್ನಕ್ಕೆ ಫಲ ಲಭ್ಯ ಆಗುತ್ತೆ ಇದನ್ನು ಇನ್ನು ವಿವಾಹಿತರಿಗಂತೂ ಕಂಕಣ ಭಾಗ್ಯ ಅಂದರೆ ಮದುವೆ ಸೆಟ್ ಆಗ್ತಾ ಇಲ್ಲ ಅನ್ನೋಂಥವ್ರಿಗೂ ಸಹ ಇದನ್ನು ಒಂದು ಮದುವೆ ವಿಚಾರದಲ್ಲಿ ಮಾತುಕತೆ ಇಟ್ಕೊಳ್ಳೋದಾಗಲಿ ಅಥವಾ ನೋಡ್ಲಿಕ್ಕೆ ಹೋಗುವಂಥದ್ದು ಒಂದು ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಅಥವಾ ಸಕ್ಸಸ್ ಆಗುವಂಥ ಸಾಧ್ಯತೆ ಬಹಳಷ್ಟು ಕಂಡು ಬರುತ್ತೆ ಇನ್ನು ಹಣಕಾಸಿನ ವಿಚಾರದಲ್ಲಿ ನಾವು ನೋಡಲಿಕ್ಕೆ ಹೋದರೆ ದುಡ್ಡಿನ ವಿಚಾರದಲ್ಲಿ ಸುರಕ್ಷಿತವಾಗಿ ಇಟ್ಕೊಳ್ಬೇಕಾಗುತ್ತೆ ಇಲ್ಲಾದರಲ್ಲಿ ದುಡ್ಡು ಇಟ್ಟುಕೊಂಡು ಇಟ್ಟು ಕ ಕಳೆದುಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಬಹಳ ಎಚ್ಚರಿಕೆ ಆಗುತ್ತೆ ಇದೆ ಈ ದಿನ ಒಟ್ಟಾರೆ ಈ ದಿನ ಕುಬೇರಾಯ ಯಕ್ಷಾಯ ಕುಬೇರಾಯ ವೈಶ್ರವಣಾಯ ಧನಾಧಿಪತೆಯೇ ಧನಧಾನ್ಯ ಸಮೃದ್ಧಿಯೇ ಮೇಹೆದ ಪಾಯ ನಮಃ ಅನ್ನುವಂತಹ ಕುಬೇರನ ಗಾಯತ್ರಿ ಮಂತ್ರವನ್ನು ಹೇಳ್ಕೊಳ್ಳೋದು ಬಹಳ ಸೂಕ್ತ ದಿನ ಇನ್ನು ಮಕರ ರಾಶಿಯವರ್ಗಂತೂ ವ್ಯಾಪಾರ ಮತ್ತು ವ್ಯವಹಾರದಲ್ಲಿ ಇರುವಂಥವ್ರಿಗೆ ಹೆಚ್ಚಿನ ಲಾಭ ದೊರೆಯುತ್ತೆ ಈ ದಿನ ಇನ್ನು ಸಣ್ಣ ಪುಟ್ಟ ವಿಚಾರದಲ್ಲಿ ದೊಡ್ಡದನ್ನು ಮಾಡಿ ಸಮಸ್ಯೆಯನ್ನು ತಂದಿಟ್ಕೊಳ್ಬೇಡಿ ವಿನಾಕರಣ ಚಿಕ್ಕ ಸಮಸ್ಯೆ ಅದು ಆ ಸಮಸ್ಯೆ ಸಮಸ್ಯೆಯಾಗಿ ದೊಡ್ಡದಾಗಿ ಕಿರಿಕಿರಿ ಅನಿಸೋಂಥದ್ದು ಇರುತ್ತೆ ಸ್ವಲ್ಪ ಎಚ್ಚರಿಕೆ ಅಗತ್ಯ ಇದೆ ಏನಾದರೂ ಜೊತೆಗೆ ವಾಹನ ಖರೀದಿ ಮಾಡುವಂಥದ್ದು ಸ್ವಲ್ಪ ಮುಂದೆ ಆಗುವಂಥದ್ದು ಇರುತ್ತೆ ಈ ದಿನ ಒಟ್ಟಾರೆ ಶಂಶನೇಶ್ವರ ನಮಃ ಅನ್ನುವಂಥ ಬೀಜಾಕ್ಷರವನ್ನು ಹೇಳುವಂಥದ್ದಾಗಲಿ ಹನುಮಂತನ ಸ್ಮರಣೆ ಮಾಡಿಕೊಳ್ಳುವಂಥದ್ದು ಬಹಳ ಶ್ರೇಷ್ಠವಾಗಿ ಈ ದಿನ ಇನ್ನ ಕುಂಭರಾಶ್ ಕೆಲವು ದಿನಗಳಿಂದ ಏನಾದರೂ ನಿಂತು ಹೋದಂತಹ ಕೆಲಸ ಕಾರ್ಯಗಳು ಏನೇ ಆಗ್ಲಿ ಪುನರ್ ಚಾಲನೆ ಆಗುವಂತ ಸಾಧ್ಯತೆ ಈ ದಿನ ಕಂಡು ಬರುತ್ತೆ ಹಿಂದೆ ಏನಾದರೂ ಮಾಡಿ ಮುಗಿಸಿರ್ತೀರಾ ಅರ್ಧಂಬರ್ಧ ಆಗಿರುತ್ತೆ ದುಡ್ಡು ಬಂದಿರೋದಿಲ್ಲ ಇಂತಹ ಸಮಸ್ಯೆಗಳು ಏನೇ ಇರಲಿ ಬಗೆಹರಿಸ್ಕೊಳ್ಳುವಂಥ ಸಾಧ್ಯತೆ ಇದನ್ನು ಕಂಡುಬರುತ್ತೆ ಏನೋ ಜೊತೆಗೆ ಮನೆಯ ವಿಚಾರದಲ್ಲಿ ನಾವು ನೋಡ್ಲಿಕ್ಕೆ ಹೋದರೆ ಏನಾದರೂ ಶುಭ ಕಾರ್ಯಗಳು ಏನಾದರೂ ಮದುವೆ ವಿಚಾರ ಆಗ್ಬೋದು ಗೃಹಪ್ರವೇಶಗಳು ಇಂತಹ ವಿಚಾರದಲ್ಲಿ ಹೆಚ್ಚಿನ ಮಟ್ಟಿಗೆ ಒಲವನ್ನು ಕೊಡುವಂಥದ್ದು ಮತ್ತು ನಡೆಯುವಂಥ ಸಾಧ್ಯತೆಗಳು ಭಾಳಷ್ಟು ಕಂಡುಬರುತ್ತೆ ಮತ್ತು ಹಣಕಾಸಿನ ವಿಚಾರದಲ್ಲಿ ಸಹ ಎಲ್ಲೋ ಒಂದು ಕಡೆ ಖರ್ಚುಗಳು ಜಾಸ್ತಿ ಇರುತ್ತೆ ಮತ್ತು ದುಡ್ಡನ್ನು ಸಹ ಎಲ್ಲೋ ಒಂದು ಶುಭ ಕಾರ್ಯಕ್ರಮಗಳೆಲ್ಲ ಇಲ್ಲಾಂದ್ರೆ ಅಲ್ಲಿ ಇಟ್ಟು ದುಡ್ಡು ಕಳ್ಕೊಳ್ಳುವಂಥದ್ದು ಇರುತ್ತೆ ಆದಷ್ಟು ಸುರಕ್ಷಿತವಾಗಿ ಹಣಕಾಸನ್ನು ನೋಡ್ಕೋಬೇಕಾಗುತ್ತೆ ಒಟ್ಟರೆ ದಿನ ಮಂಗಳ ಕಾರ್ಯಗಳು ಯಾವುದೇ ರೀತಿಯಾದಂಥ ವಿಘ್ನಗಳ ಬಾರದಂತೆ ಗಣಪತಿ ಲಕ್ಷ್ಮಿಯ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳೋದಾಗಲಿ ಅಥವಾ ಸ್ಮರಣೆ ಮಾಡಿಕೊಳ್ಳೋದು ಬಹಳ ಶ್ರೇಷ್ಠವಾಗಿರುತ್ತೆ ಇನ್ನು ಮೀನರಾಶಿಯವರಿಗಂತೂ ಈ ದಿನ ನಿಮ್ಮ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಏರ್ಪೇರಾಗುವಂಥ ಸಾಧ್ಯತೆ ಇರುತ್ತೆ ಎಚ್ಚರಿಕೆ ಅಗತ್ಯ ಇದೆ ಆರೋಗ್ಯದ ವಿಚಾರದಲ್ಲಿ ಕೆಲವರಿಗಂತೂ ಗುತ್ತಿಗೆ ವ್ಯವಹಾರವನ್ನು ಮಾಡುವಂಥವ್ರು ಅಂದರೆ ಕೆಲಸದಲ್ಲಿ ಈ ದಿನ ಏನೋ ಒಂದು ಗುತ್ತಿಗೆ ವ್ಯವಹಾರದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಥವಾ ವ್ಯವಹಾರ ಆಗಬೇಕಾದಂತಹ ವಿಚಾರದಲ್ಲಿ ಏನಾದರೂ ಇದ್ದರೆ ಆದಷ್ಟು ಸಹ ಒಳ್ಳೆಯ ಒಂದು ಅವಕಾಶಗಳು ಬರೋ ರುತ್ತೆ ಗಣಪತಿಯ ಸ್ಮರಣೆ ಮಾಡಿಕೊಂಡು ಪ್ರಯತ್ನ ಮಾಡಿದ್ರೆ ಪ್ರಯತ್ನಕ್ಕೆ ತಕ್ಕಂತಹ ಅವಕಾಶಗಳು ಲಭ್ಯ ಆಗುವಂಥ ಸಾಧ್ಯತೆಗಳು ಬಹಳಷ್ಟು ಕಂಡು ಬರುತ್ತೆ ಒಟ್ಟಾರೆ ಮೀನು ಗಣಪತಿಯ ಪ್ರಾರ್ಥನೆ ಮಾಡಿಕೊಳ್ಳುವಂಥದ್ದು ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದು ಬಹಳ ಶ್ರೇಷ್ಠವಾಗಿರುತ್ತೆ ಈ ದಿನ ಇನ್ನು ಹನ್ನೆರಡು ರಾಶಿಯ ಫಲಾನುಫಲಗಳ ಬಗ್ಗೆ ತಿಳಿದುಕೊಂಡ್ರಿ ಬಹಳ ವಿಶೇಷವಾದಂತಹದ್ದು ಸೋಮವಾರ ಈ ದಿನ ಈಶ್ವರನ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳುವಂಥದ್ದು ಬಹಳ ಶ್ರೇಷ್ಠವಾಗಿರುತ್ತೆ ಈ ದಿನ ಹರೇ ಶ್ರೀನಿವಾಸ